ಸರಿಯಾಗಿ ನೀರಿಲ್ಲರಿ, ಕುಡಿಯೋ ನೀರಿಲ್ಲ. ನಮ್ಮ ಡ್ಯಾಮ್ ಲೈನ್ ಕನೆಕ್ಷನ್ ಇದ್ರೆ ಬಿ ಸರಿಯಾಗಿ ಅದನ್ನು ಬಿಡೋ ವ್ಯವಸ್ಥೆ ಮಾಡಾನಿಲ್ಲರಿ. 15 ವರ್ಷ ಆತ ಅವರು ಅದಾರು, ಏನು ಕೆಲಸ ಇಲ್ಲ, ಯಾವುದೂ ಏನಿಲ್ಲ. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹಿಂದೂ ಧರ್ಮದ ಬಗ್ಗೆ ಯಾರು ಮಾತಾಡ್ತಾರಲ್ಲ, ಅವ್ರಿಗೊಂದು ಉದಾಹರಣೆ ಇದು. ಖಂಡಿತಕ್ಕೆ ತೊಗದೆ ಹೋಗಿತ್ತೀವಿ ನಾವು. ಧರ್ಮದ ವಿರೋಧಿ ಕೆಲಸ ಮಾಡೋರು ನಮಗೆ ಬ್ಯಾಡ ಆಗಿದಾರೆ ಇಲ್ಲಿ ನಮ್ಮ ಕ್ಷೇತ್ರದವ್ರು. ನಮ್ಮ ಧರ್ಮದಲ್ಲ ಬೇದಾರ ಹಿಂದೂಗಳ ಅಸಲಿಲ್ಲ ಅಂತಾರು. ಆಮೇಲೆ ಹಿಂದೂಗಳಿಗೆ ಹೆಂಗೆ ಬೇಕಾದ್ರೆ ಹೆಂಗೆ ರೀ? ಚಲೋ ಮಾಡಿದಾರ್ರಿ, ಅದೇನಿಲ್ಲ ರೀ, BJP ಅದೇನು ಕೆಲಸ ಇಲ್ಲ, ಚಲೋ ಮಾಡಿದಾರೆ ನಮಗೆ. ಜನವ್ರ ಭಾವನೆಗಳು ಧಕ್ಕೆ ತರ್ತಾರ ಅವ್ರು. ಅವ್ರು ಹೆಂಗೆ ರೀ, ಮೂರ್ತ ನೋಡಂಗಿಲ್ಲ. ಅವ್ರು ನೋಡಲಿಲ್ಲ ಅಂದ್ರೆ ಅವ್ರಿಗೆ ಸೋ ಎಚ್ಚರಿ ಅದು. ಅದನ್ನೇ ನಾವು ಅವ್ರಿಗೆ ನೋಡಿರುತ್ತೆ ಅನ್ನೋ ತಪ್ಪು ರೀ. ಆದ್ರೆ ನಮ್ಮ ಭಾವನೆಗಳು ಹೆಂಗೆ ರೀ, ನಾವು ಧರ್ಮ ನಮ್ಮ ದೇವ್ರ ಇದು ಅದನ್ನೆಲ್ಲ ನಂಬಬೇಡ್ರಿ ಅನ್ನೋರು ಅವ್ರು ಯಾರು ರೀ? ಇಲ್ಲಿ 15 ವರ್ಷ ಆದವ್ರು ಶಾಸಕರು ಅದಾರೆ. 15 ವರ್ಷದಾಗ ಆಗೋಷ್ಟು ಏನು ಅಭಿವೃದ್ಧಿ ರೀ, ಅಷ್ಟೊಂದೇನು ಇಲ್ಲಿ ಆಗಿಲ್ಲ. ಸಂವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರ್ತಕ್ಕಂಥ ಎಂಕನ್ಮಾಡಿ ವಿಧಾನಸಭಾ ಕ್ಷೇತ್ರ ಇಲ್ಲಿದ್ದೀವಿ. ಈ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು 15 ವರ್ಷಗಳಿಂದ ಶಾಸಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ತರಹ ಇಲ್ಲಿ ಜನರ ಒಲವು ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನು ನಾವು ನೋಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಮತ್ತೊಂದು ವಿಶೇಷವಾಗಿ ಏನಂತಂದರೆ, ಇಲ್ಲಿಯ ಶಾಸಕರೇನು ಸತೀಶ್ ಜಾರಕಿಹೊಳಿ ಇದ್ದಾರೆ, ಕೆಲವು ದಿನಗಳ ಹಿಂದೆ ಅವರು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ದೊಡ್ಡ ಸುದ್ದಿಯಲ್ಲಿದ್ದರು. ಹಿಂದೂ ಅನ್ನುವಂತಹ ಪದ ತುಂಬ ಅಶ್ಲೀಲ ಅಂಥೇಳಿ ಹೇಳಿ ಅದು ಸುದ್ದಿಯಲ್ಲಿತ್ತು. ಈಗಿನ ಪ್ರಸ್ತುತ ಸರ್ಕಾರದ ಬಗ್ಗೆ ಇಲ್ಲಿನ ಜನರು ಯಾವ ರೀತಿ ಒಲವನ್ನು ತೋರಿಸ್ತಾ ಇದ್ದಾರೆ ಅಥವಾ ಒಲವನ್ನು ತೋರಿಸ್ತಾ ಇಲ್ಲ ಆ ಥರ ಅನ್ನುವಂಥ ಒಂದು ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ಕೊಂಬರೋಣ. ಬನ್ನಿ ಇಲ್ಲಿ, ಈ ಊರಿನ ನಾಗರಿಕರು ನಮ್ಮ ಜೊತೆ ಇದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಾವೇನು ಹೇಳ್ತೀರಿ? ನಮ್ಮ ಸೈಡ್ ಅಂತ ಇಲ್ಲಿ ಯಾವ ಅಭಿವೃದ್ಧಿ ಕೆಲಸ ಅಂತ ಯಾವ ಆಗೇ ಇಲ್ಲರಿ. ಬೀದಿ ರೋಡ್ಗಳಾಗಲಿ ಯಾವುದು ಅಭಿವೃದ್ಧಿ ನಮಗಂತೂ ಇನ್ನೂ ಕಂಡು ಬಂದಿಲ್ಲ. ಸಾಮಾನ್ಯ ಕಾರ್ಯಕರ್ತ ಶಾಸಕರು ಹೋಗಿ ಭೇಟಿಯಾಗುವಂಥ ಸಮಕ್ಷಮ ಮಾತಾಡುವಂಥ ಅವಕಾಶ ಈ ಕ್ಷೇತ್ರದೊಳಗೆ ಭಾಳ ಕಮ್ಮಿ ಅದ. ಎಲ್ಲ ಕಾರ್ಯಕರ್ತರಿಗೆ, ಜನರಿಗಾಗಲಿ ಯಾರಿಗಾಗಲಿ ಸಾಮಾನ್ಯ ಡೈರೆಕ್ಟ್ ಹೋಗಿ ಭೇಟಿಯಾಗುವಂಥ ಅವಕಾಶ ಯಾರಿಗೂ ಸಿಕ್ಕಿಲ್ಲ. ನಾವು ಹೋಗಿ ಲೀಡರ್ಸ್ಗಳಿಗೆ ಹೇಳಬೇಕು, ಲೀಡರ್ಸ್ ಹೇಳಿದ್ರು ಬಿಟ್ಟರು ಬಿಟ್ಟರು, ಎಲ್ಲರೂ ಅವ್ರ ಪರವಾಗಿ ಅದಾರೆ ಕೆಲವೊಂದೆಲ್ಲ ಲೀಡರ್ಸ್, ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ ಅಂತಾರೆ. ಇಲ್ಲಿ ಅಭಿವೃದ್ಧಿ ಅಂತ ದೂರ ಮಾತು ಉಳಿತಾರೆ ಸರ್ ಅವರು. ಉದಾಹರಣೆ, 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂದಾರ, ಆಮೇಲೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂದಾರ, 3,000 ರೂಪಾಯಿ ನಿರುದ್ಯೋಗಿಗಳಿಗೆ ಕೊಡ್ತೀವಿ ಅಂತ ಅಂತಾರೆ. ಅದ್ರ ಬಗ್ಗೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಅಭಿಪ್ರಾಯ ಇದ್ರು ಏನಿಲ್ಲ ಸರ್, ನಮಗೆ ಅವ್ರ ಮ್ಯಾಗೆ ವಿಶ್ವಾಸ ಇಲ್ಲ ಅನ್ನೋದೊಂದು ನಾವು ಕನ್ಫರ್ಮ್ ಮಾಡ್ಕೊಂಡೇವು. ಅವ್ರ ಮ್ಯಾಗೆ ವಿಶ್ವಾಸ ಇಡಬಾರ್ದು ಅನ್ನೋದು ಅನ್ಕೊಂಡ್ಬಿಟ್ಟೇವೆ ನಾವೀಗ. ರಾಜ್ಯೋಗ ರಾಹುಕಲ್ ಅನ್ನೋದಕ್ಕಿಂತ ಹೆಂಗೈತೆ ರೀ, ಇಲ್ಲಿ ನಮಗೆ ಮೊದಲು ಚೇಂಜಸ್ ಬೇಕಾಗಿತ್ತು ರೀ. ಇಲ್ಲಿ ನಮ್ಮ ಶಾಸಕರು ನೋಡಿದವ್ರು 15 ವರ್ಷ ಇವರು ಅಧಿಕಾರ ಮಾಡ್ಕೋತ ಬಂದರು, ಈ ವರ್ಷ ಏನೋ ಒಂದು ನಮಗೆ ಚೇಂಜಸ್ ಬೇಕಂತ ಬಯಸಿದಾಗ ಎಲ್ಲೆಲ್ಲಿ ಹೋಗಿ ಏನೇನೋ ಮಾತಾಡಕತ್ತಾರ. ಅವ್ರು ನಮ್ಮ ಧರ್ಮದ ಬಗ್ಗೆ ಮಾತಾಡ್ರು, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ರು. ಆ ಧರ್ಮದ ಅರ್ಥ ಅವ್ರಿಗೆ ಗೊತ್ತೇ ಇಲ್ಲ ಶಾಸಕರಿಗೆ. ರಾಮ ಕಟ್ಟಿದ ನಾಡಿದ್ದಂಗೆ, ರಾಷ್ಟ್ರ ಇದ್ದಂಗೆ ಐತದ ನಮಗೆ, ಅಖಂಡ ಭಾರತದ ಆಸೆ ಪಟ್ಟವ್ರು ನಾವೆಲ್ಲ. ಹೀಗಾಗಿ ನಮಗೆ ಹಿಂದೂ ಧರ್ಮದ ಸಂಕೇತವನ್ನು ಎತ್ತಿ ಹಿಡಿದವ್ರು ನಾವು ಎಲ್ಲರೂ. ಹಿಂಗಾಗಿ ನಮಗೆ ಧರ್ಮ ಬೇಕು ಮೊದಲು. ಧರ್ಮದ ವಿರೋಧಿ ಕೆಲಸ ಮಾಡೋರು ನಮಗೆ ಬ್ಯಾಡ್ ಆಗಿದ್ದಾರೆ ಇಲ್ಲಿ ನಮ್ಮ ಕ್ಷೇತ್ರದೊಳಗೆ. ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ಬೇಕ್ರಿ? ಏನು ಅಭಿವೃದ್ಧಿ ಅಂದರೆ, ಊರಾಗ ಏನು ರೋಡ್ಗಳಲ್ಲರಿ, ನೀರಿನ ಸಮಸ್ಯೆ ಮೇನ್ ಐತ್ರಿ. ದಿವಸ ನೀರು ಕುಡಿಯೋಕೆ ನೀರು ಬರೋದಿಲ್ಲ, ಆಮೇಲೆ ನಮ್ಮ ಹೊಲಗಳಿಗೆ ನೀರು ಹಸಕ್ಕೆ ನೀರಿಲ್ಲ. ಹೊಳಿಗೆ ನೀರು ಬಿಡ್ತಾವ ಅಂದರು 15 ವರ್ಷ ನೀರು ಬಿಟ್ಟಿಲ್ಲ, ಅದು ನೀರಿನ ಪ್ರಾಬ್ಲಮ್ ಭಾಳ ಐತ್ರಿ. ಏನು ಅಭಿವೃದ್ಧಿ ಅನಿಸ ಅಂತ ಏನು ನಮಗೇನು ಅನಿಸೋಲ್ಲ. 2,000 ರೂಪಾಯಿ ಮಹಿಳೆಯರಿಗೆ ಕೊಡೋದು, 3,000 ರೂಪಾಯಿ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ಬೇಕ್ರಿ? ಅವ್ರು ಯಾವೂ ಆಗೋದಿಲ್ರವ, ಅವು ಏನು ಮಾಡಿರ್ಬಿ ನಮ್ಮೆಲ್ಲ ಮಾಡೋದರು. ಮತ್ತು ಅವು ಈಗಾಗಲೇ ಅವರೆಲ್ಲ ಮಾಡಿದೆ ಅಂತ ಹೇಳಿದಾರಲ್ಲ, ಅವನ್ನೆಲ್ಲ ನೋಡಿದೆವು ನಾವು, ಇನ್ನತಕ್ಕ ಆಗಿಲ್ಲ ಅವು ಯಾವು. ಮತ್ತು ಅವು ಸಾಧ್ಯ ಇಲ್ಲ ಆಗಾಕ ಇಷ್ಟ ಹೇಳ್ತಾವ್ರು. ಏನು ದೇಶ ಬದಲ ಅಲ್ಲರಿ, ನಮ್ದು ಈಗ ಧರ್ಮ ಬದಲ ಅವ್ರೆ ಓಪನ್ ಆಗಿ ಬೇಯದಾರ ಅಂದ್ಮಲ್ತ ನಮ್ಮನ್ನೇನು ಇದನ್ನು ಮಾಡೋರವ್ರ. ನಮ್ಮ ಧರ್ಮ ಬದಲ ಬೇಯದಾರ ಹಿಂದೂಗಳು ಅಸಲಿಲ್ಲ ಅಂತಾರು, ಆಮೇಲೆ ಹಿಂದೂಗಳಿಗೆ ಹಿಂಗೆ ಬೇಕಾದ್ರೆ ಹೆಂಗೆ ರೀ? ಅದ್ರ ಬದಲು ನಮ್ಗೆ ಅವ್ರ ಮೇಲೆ ಇದನ್ನು ಹಾಕಿಲ್ಲ. 15 ವರ್ಷದ ಶಾಸಕರು ನೀರು ತರ್ತವೆ ಅನ್ನೋದ್ರೆ ಇನ್ನೂ ತಂದಿಲ್ಲ. ಊರಾಗ ಕುಡಿಯೋ ನೀರು 8 ದಿವಸ ಬರ್ತದೆ ಕುಡಿಯೋ ನೀರು. ಈಗ ಒಂದು ಈಗ ಇಲೆಕ್ಷನ್ ಬಂದಿತ್ತು ತಳಿ, 3 ಬೋರ್ ಹೊಡೆದ ಮನೆ ಮನೆಗೆ 8 ದಿವಸ, ಅದು 4 ದಿವಸಕ್ಕೊಮ್ಮೆ ಬಿಡಾದರು. ಅವು ಕುಡಿಯೋಕೆ ಯೋಗ್ಯಲ್ಲ ನೀರು. ಶಾಸಕರ ಬಳಿ ಹೋದ್ರೆ ಅವರು ತಮಗೆ ಯಾವ ರೀತಿ ಸ್ಪಂದಿಸ್ತಾರೆ, ಭೇಟಿಯಾಗಿರೋನು ಲಬ್ ಇರ್ತಾರೇನು, ಅದ್ರ ಬಗ್ಗೆ ಏನು ಹೇಳಿ? ಎಲ್ಲಿ ಸಿಗ್ತಾರೆ ಹೇಳ್ರಲ್ಲ, ಬೆನ್ನ ಹಚ್ಚಿ ತೊಗೊಂಡ್ರಿ, ರೊಟ್ಟಿ ಕಟ್ಕೊಂಡು ಹೋಗ್ಬೇಕ್ರಿ. ಈಗ 200 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಕ್ಕಂಥದ್ದು ಈಗ ರೈತರಿಗೆ ಪೈಲ 2 ತಾಸು ಕೊಡ್ತೀರಿ. ಈಗ ಮತ್ತೆ ಕಟಿಂಗ್ ಮಾಡಿದಾರೆ ಹತ್ರ ರೀ, ಮನೆ ಮನೆ 200 ಯೂನಿಟ್ ಫ್ರೀ ಕೊಡೋದಾರ, 2 ತಾಸು ಲೈಟ್ ಕೊಡ್ತಾರೆ ರೀ, ಸಾಧ್ಯ ಐತೆ? ಅದ ಎಲ್ಲೇದು ಕೊಡೋರು ಅವ್ರು, ದುಡ್ಡು ಎಲ್ಲೇದು ಬರೋದ್ರಿ ಗೌರ್ಮೆಂಟ್ಗೆ? ನಂಬಲಾರ್ದ್ರೆ ಅದೆಲ್ಲ ಜನವ್ರ ಭಾವನೆಗಳು ಧಕ್ಕೆ ತರ್ತಾರೆ ಅವ್ರು. ಅವ್ರು ಹೆಂಗೆ ರೀ, ಮೂರ್ತ ನೋಡಂಗಿಲ್ಲ. ಅವ್ರು ನೋಡಲಿಲ್ಲ ಅಂದ್ರೆ ಅವ್ರು ಸೋ ಎಚ್ಚರಿ ಅದು. ಅದನ್ನೇ ನಾವು ಅವ್ರಿಗೆ ನೋಡಿರುತ್ತೆ ಅನ್ನೋದು ತಪ್ಪು ರೀ. ಆದರೆ ನಮ್ಮ ಭಾವನೆಗಳು ಹೆಂಗೆ ರೀ, ನಾವು ಧರ್ಮ ನಮ್ಮ ದೇವ್ರ ಇದು ಅದನ್ನೆಲ್ಲ ನಂಬಬೇಡ್ರಿ ಅನ್ನೋರು ಅವ್ರು ಯಾರು ರೀ? ನಮ್ಮ ಭಾವನೆ ರೀ ಅದು, ನಮ್ಮ ಅಸ್ಮಿತೆಗೆ ಧಕ್ಕೆ ತರಬಾರ್ದ್ರಲ್ಲ ಅವ್ರು. ಅಭಿವೃದ್ಧಿ ನಗರ ಸರ, ಇಲ್ಲಿ 15 ವರ್ಷ ಆದವ್ರು ಶಾಸಕರು ಅದಾರೆ. 15 ವರ್ಷದಾಗ ಆಗೋಷ್ಟು ಏನು ಅಭಿವೃದ್ಧಿ ರೀ, ಅಷ್ಟೊಂದೇನು ಇಲ್ಲಿ ಆಗಿಲ್ಲ. ಒಂದ್ಸಲ ಆರಿಸಿ ಬಂದ್ರೆ ಮನುಷ್ಯ ಯಾವ ಥರ ಮಾಡ್ಬೋದು ಅಂತ ಗೊತ್ತಾಯ್ತು. ಇನ್ನೊಂದ್ಸಲ ಚಾನ್ಸ್ ಕೊಡ್ರಿ ಹಂಗೆ ಮತ್ತೊಂದ್ಸಲ ಅಭಿವೃದ್ಧಿ ಮಾಡ್ಬೋದು ಅನ್ಬೋದು ನಾವು. ಆದ್ರೂ ಅಭಿವೃದ್ಧಿಗಳು ಅಷ್ಟೊಂದೇನು 15 ವರ್ಷದಾಗ ಮಾಡುವಂಥ ಅಭಿವೃದ್ಧಿಗಳು ಏನೂ ಆಗಿಲ್ಲ. ಈ ಥರ ನಮ್ಮ ಗ್ರೌಂಡ್ ಎಲ್ಲ ಹುಡುಗರಿಗೆ ಅಪಘಾತ ಆಗೈತಿ, ಒಂದು ಅದ್ರ ಬಗ್ಗೆ ನಮ್ಗೆ ಗ್ರೌಂಡ್ರೇ ಮಾಡಿಕೊಡ್ರಿ, ಏನೈತೆ ಅನುಕೂಲ ಮಾಡಿಕೊಡ್ತಾರೆ ಅಂತಲೇ ಒಂದ್ಸಲ ಸ್ಟ್ರೈಕ್ ಮಾಡಿ ಇಲ್ಲಿ ಪಂಚಾಯತಿ ಮುಂದೆ ಬಂದು ಒಂದು
ಒಂದು ಎರಡು ದಿವಸ ಹೇಳಿದ್ರು ನಿರುದ್ಯೋಗಿಗಳನ್ನಾಕಿ ಈಗ ಊರಾಗ ಅನ್ಕ ಹುಡುಗರ ಕೆಲಸ ಕಾಯಿಲೆ ಹೆಚ್ಚು ಸಿಗಲ್ಲ ಅಂತ ಹೇಳಿ ಹೊಂಟಿಲ್ರಿ. ಅದರಿಂದ ನಮ್ಗೆ ಹೆಚ್ಚಿನ ಜನ ನಿರುದ್ಯೋಗಿಗಳು ಆಶ್ವಾಸನೆ ಕೊಟ್ರಂದ್ರೆ ಇವರು 2,000 ಕೊಡ್ತಾರೆ ಮತ್ತೆ ಕೆಲಸಕ್ಕೆ ಯಾರು ಹೋಗಂಗಿಲ್ಲ. ನಮ್ಮ ಅವ್ರು ಯಾವ ಥರ ಅದರ ಬಗ್ಗೆ ಹೇಳಿದಾರು ನಾ ಹೇಳೋದು ಬೇಡ, ನಾ ಹೇಳೋದ್ರೆ ಕೆಟ್ಟ ಇದ್ರದ್ದು. ನೀವು ಎಲ್ಲ ಕಡೆ ನೋಡಿರಿ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನೋಡಿದಿರಿ. ನಾವು ಹಿಂದೂ, ನಾ ಹಿಂದೂ ಅಂದ್ರೆ ನಾ ಹಿಂದೂ ಧರ್ಮ ಪಾಲನೆ ಮಾಡೋರು. ನನ್ನ ಧರ್ಮ ನನ್ನ ಜಾಗೃತಿ, ನಾನು ಧರ್ಮ ಉಳಿಸ್ಕೊಂಡ್ತಾನಂದ್ರೆ ನನ್ನ ಧರ್ಮ ಪರ ಯಾರ್ತಾರಲ್ಲ ಆ ಶಾಸಕರನ್ನ ಆರಿಸಿ ತರಬೇಕಾಯ್ತು. ಅಭಿವೃದ್ಧಿ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ನಾವು ಹೇಳ್ತಾ ಇದ್ದೀವಿ ಅವ್ರು ಅಭಿವೃದ್ಧಿ ಮಾಡಿಲ್ಲ. ಯಾಕಂದರೆ ರಸ್ತೆಗಳಾಯಿತು, ಇಲ್ಲಿ ಸ್ಕೂಲ್ ಕಾಲೇಜ್ಗಳಾಯಿತು, ಯಾವುದೂ ಇಲ್ಲ. ಸರ್ಕಾರಿ ಕಾಲೇಜ್ಗಳಾಗಬೇಕಾಗಿತ್ತು, ಅದು ಆಗಿಲ್ಲ. ಶಿಕ್ಷಣ ವಂಚಿತರ ಆಗ್ತಾ ಇದ್ದಾರೆ ಎಲ್ಲ ಹುಡುಗರು. ಮತ್ತು ರಸ್ತೆಗಳಾಯಿತು, ರಸ್ತೆಗಳಂತೂ ತುಂಬ ತೀರ ಕೆಟ್ಟೋಗಿವೆ. ಅದು ಜೆ ಜೆ ಎಂ ಮಾಡಿದಾಗಿಂದ ರಸ್ತೆನೇ ಮಾಡಿಲ್ಲ. ಮತ್ತು ಉಳಿಕದ ನೀರಾವರಿ ಯೋಜನೆ ರೈತರಿಗೆ, ಪಕ್ಕದಲ್ಲಿ ನಮ್ಮ ಹಿರಣ್ಯಕೇಶಿ ನದಿ ಇರೋದರಿಂದ ತುಂಬ ಮಾಡ್ಬೋದಾಗಿತ್ತು, ಆದರೆ ನೀರಾವರಿನೇ ಇಲ್ಲ. ಇಲ್ಲಿ ನೀರಿಗೆ ಕುಡಿಯೋಕೆ ನೀರು 4-5 ದಿನಕ್ಕೆ ಒಮ್ಮೆ ನಮ್ಮ ಊರಿಗೆ ನೀರು ಬಿಡ್ತಾರೆ. ನೀರಿನ ವ್ಯವಸ್ಥೆ ಅಂತೂ ತೀರಾ ಹದಗೆಟ್ಟೋಗಿದೆ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಅದನ್ನ ಗಮನಕ್ಕೂ ತಂದಿದ್ದೀವಿ, ಬಟ್ ಯಾಕೋ ಏನು ಅವ್ರ ತಲೆಗೇನೆ ಹಾಕೊಂಡಿಲ್ಲ. ಶಾಸಕರು ಅನ್ನೋದು ನಮ್ಗೆ 5 ಆಯಿತು, ಅವ್ರ 5-10 ಆಯಿತು, ಅವ್ರು ಶಾಸಕರು ಅನ್ನೋದು ನಮ್ಗೆ ಅನಿಸೇ ಇಲ್ಲ. ಯಾಕಂದ್ರೆ ಅವ್ರು ನಾವು ಹೇಳಿ ಯಾವುದೋ ಒಂದು ಮಾತು ಅವ್ರು ಕೇಳ್ತಾ ಇಲ್ಲ ಅಂದಮೇಲೆ ಶಾಸಕರು ಅಂತ ಏನು ಅನ್ಬೇಕು ಅವ್ರಿಗೆ. 300 ರೂಪಾಯಿ ನಿರುದ್ಯೋಗಿಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತಾವು ಯಾವ ರೀತಿ ನೋಡ್ತೀರಿ ಅದನ್ನ? ಒಂದು ವೇಳೆ ಇಷ್ಟೆಲ್ಲ ಅವ್ರು ಕೊಡೋಕ್ಕಾಗೋಲ್ಲ ನಂಗೆ ಗೊತ್ತು. ಯಾಕಂದರೆ ದೇಶದ ಮೇಲೆ ಇಷ್ಟೆಲ್ಲ ಅವ್ರು ಕೊಟ್ಟರೆ ದೇಶದ ಮೇಲೆ ಸಾಲನೇ ಮಾಡ್ತಾರೆ ಹೊರತು ಬೇರೆ ಏನೂ ಮಾಡೋಲ್ಲ. ಕೌಶಲ್ಯಾಭಿವೃದ್ಧಿ ಮಾಡಿಕೊಟ್ಟು ಅದರಿಂದ ಏನಾದರೂ ಜಾಬ್ ಹಿಡಿಯೋ ಥರ ಮಾಡಬೇಕು. ಅದು ಒಂದು ಎಕ್ಸಲೆಂಟ್ ಪ್ಲ್ಯಾನು. ಇದು ಕಾಯಮಾಗಿ ನಿರುದ್ಯೋಗ ಮಾಡೋ ಪ್ಲ್ಯಾನ್ ಅವ್ರದ್ದು. ಧರ್ಮ ವಿರೋಧಿ ಹೇಳಿಕೆ ಕೊಟ್ಟರಲ್ಲ, ಅಲ್ಲಿಂದ ನಮ್ದು ಅವ್ರ ಮೇಲೆ ಮನಸ್ಸೇ ಹೋಗಿಬಿಟ್ಟಿದೆ. ಒಬ್ಬ ಜವಾಬ್ದಾರಿಯುತ ಶಾಸಕ ಸ್ಥಾನದಲ್ಲಿರೋ ಇವರೇ ಹೆಂಗೆ ಅಂತಾರೆ ಅಂದರೆ, ಇವ್ರನ್ನ ಕಿತ್ತಾಕೋದು ನಮ್ದು ಇದಲ್ವಾ, ಜವಾಬ್ದಾರಿ ಅಲ್ವಾ? ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹಿಂದೂ ಧರ್ಮದ ಬಗ್ಗೆ ಯಾರು ಮಾತಾಡ್ತಾರಲ್ಲ, ಅವ್ರಿಗೊಂದು ಉದಾಹರಣೆ ಇದು. ಖಂಡಿತ ಕಿತ್ತು ಒಗದೆ ಹೋಗಿತ್ತಿ. ಚಲೋ ಮಾಡಿದಾರ್ರಿ, ಅದೇನೇನು ರೀ ಬಿಜೆಪಿ ಅದೇನು ಕೆಲಸ ಎಲ್ಲ ಚಲೋ ಮಾಡಿದಾರ. ನಮ್ಗೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೇವೆ ಅಂತಂದ್ರೆ ಅದ್ರ ಬಗ್ಗೆ ಏನು ಹೇಳಬೇಕು? ಅದೇ ನಾವು ಇದು ಮಾಡಿದ್ರಿ, ನಾವು ಸ್ವಲ್ಪ ಇವ್ರದ್ದಂತ ನಮ್ಗೆ ಚಲೋ ಆಗೈತ್ರಿ ಬಿಜೆಪಿ ದಾರದಿಂದ, ಅವ್ರಿಂದ ನಮ್ಗೆ ಇದಾಗಿದೆ. ಅದೇನಿಲ್ಲರಿ, ನಮ್ಮ ಚಲೋ ಆಗಿ ಮಾಡಿದಾರ ಬಿಡೋದಿಲ್ಲ, ಅದಕ್ಕೆ ನೀವು ಸಂಬಂಧಿಸಿ ಹೇಳ್ರಿ. ಈಗ ಮುಂದಿನ ತಿಂಗಳು 10 ಇಲೆಕ್ಷನ್ ಅದ, ಅದ್ರೊಳಗೆ ತಾವು ಯಾವ ಪಾರ್ಟಿಗೆ ಹೋಗಿ? ನಾ ಬಿಜೆಪಿ ದಾರ. ಈಗ ಅವ್ರು ಏನು ಇಲ್ಲಿ ಹೆಚ್ಚು ಏನೋ ಮಾಡಾನಿಲ್ರಿ, ಅವ್ರು ಕೆಲಸ ಆಗೋಲ್ಲ ಏನಿಲ್ಲ. 15 ಅವರು ಅದಾರು, ಏನು ಕೆಲಸ ಇಲ್ಲ, ಯಾವುದೂ ಏನಿಲ್ಲ. ರೋಡು ಮಾಡ್ತಾರೋ ಎಲ್ಲ ತೆಗ್ಗಾದೀನಿ ಹಿಂಗೆ ಗಟ್ರ ಯಾವೂ ಎಲ್ಲ ಬರಬ್ರ ಏನೂ ಇಲ್ಲ ನೋಡ್ರಿ. ಇಲ್ಲಿ ಹೋಗಿ ಹಾಯಕ್ಕೆ ಆಗಿಲ್ಲ ಅವ್ರು. ಇಂಥವೆಲ್ಲ ಸಮಸ್ಯೆ ಅದಾವೆ, ಯಾವ ಅವ್ರ ಬಗ್ಗೆ ಅರ್ಥನಿಲ್ಲ. ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ನಿಮಗೆ ನಿಮ್ಮ ಶಾಸಕರು ಲಭ್ಯ ಇರ್ತಾರೇನು, ಅದ್ರ ಬಗ್ಗೆ ಏನು ಹೇಳ್ಬೇಕು? ನಮ್ಗೆ ಯಾವ ಭೇಟಿ ಆಗಿಲ್ಲ. ಕೆಲವೊಂದಿಷ್ಟು ಯೋಜನೆಗಳನ್ನ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಹೇಳ್ಬಯಸ್ತೀರಿ? ಅದೇನು ಈಗ ಹಳೆಯ ಎಟ್ಟು ಕೊಡ್ಯಾರ ಅಟ್ಟು ಕೊಡ್ತಾರಲ್ಲ, ಮುಂದೆ ಅವ್ರೇನು ಅವ್ರೇನು ಕೊಡಂಗೆ ಅದೇನು ಆಗೋದಿಲ್ಲ ಸರ್. ಅಭಿವೃದ್ಧಿ ಅಂತ ಏನು ಹೇಳಕ್ಕೆ ಬರಂಗಿಲ್ಲ ನಮಗೆ. ಯಾಕಂದ್ರೆ ನೀವು ನೋಡಿದ್ದೀರಿ ಇವಾಗಲೇ, ನಮ್ಮದು ರೋಡ್ ಆಯ್ತು, ಅಂಥದ್ದು ಒಂದು ಗಟರ್ ಆಯ್ತು, ಆಮೇಲೆ ಯಾವುದೇ ರೀತಿ ಕೆಲಸ ಕಾರ್ಯ ಆಯ್ತು. ಅವೇನು ಮನುಷ್ಯಿಗೆ ಜನರಿಗೆ ಮನ ತಟ್ಟುವಂಗೇನು ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ. ಇಲ್ಲಿ ಸರಿಯಾಗಿ ನೀರಿಲ್ಲರಿ, ಕುಡಿಯೋ ನೀರಿಲ್ಲ. ನಮ್ಮ ಡ್ಯಾಮ್ ಲೈನ್ ಕನೆಕ್ಷನ್ ಇದ್ದರೂ ಭೀ ಸರಿಯಾಗಿ ಅದನ್ನು ಬಿಡೋ ವ್ಯವಸ್ಥೆ ಮಾಡಾನಿಲ್ಲ ರೀ. ಆಮೇಲೆ ಅದೇ ರೀತಿ ಬೇಸಿಗೆ ಕಾಲ ಬತ್ತಂದ್ರೆ ರೀ, ಹೊಳ್ಯಾಗ ಒಂದು ಎಮ್ಗಳಿಗೆ ಕುಡಿಯೋಕೆ ಸಕಟ್, ದನಗಳಿಗೆ ಕುಡಿಯೋಕೆ ಸಕಟ್ ನೀರಿಲ್ಲ. ಅದೊಂದು ಕಟ್ಟಿ ಹಾಕಬೇಕು, ಅಲ್ಲಿ ಒಂದು ಸ್ವಲ್ಪ ನೀರು ಶೇಖರಣೆ ಮಾಡಬೇಕು. ಇಂಥದ್ದು ಏನು ಅವ್ರ ಕಡೆ ನಮ್ಮ ಅಭಿವೃದ್ಧಿ ಅನಿಸ ಅವ್ರ ಕಡೆ ಏನು ಐಡಿಯಾಸ್ ಇಲ್ಲ. ಅವರು ಸರ್ಕಾರ ಬಂದರೆ ಈ ಥರ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲೇ ಥರ ಅವ್ರಿ? ಮನುಷ್ಯ ಒಬ್ಬ ಆ್ಯಸ್ ಎ ಎಜುಕೇಟೆಡ್ ಪರ್ಸನ್, ಒಬ್ಬ ನೀವು ಹೋಗಿ ಕೇಳಿರಿ ಅಂದ್ರೆ ಅವ್ನು ವಿಚಾರ ಮಾಡ್ತಾ, ಒಂದು ಯೂನಿಟಿ ಒಂದು ಯೂನಿಟಿಗೆ ಕರೆಂಟ್ ಎಷ್ಟು ಬೇಕು ಆಗ್ತೈತಿ, ಒಂದು ಯೂನಿಟಿಗೆ ಎಷ್ಟು ರೊಕ್ಕ ನಾವು ಕಟ್ಟತ್ತೇವೆ, ಅದ್ರ ಬೆಲೆ ಏನು, ಅದು ಹತ್ರದ್ದು ಹೆಂಗೆ ಹುಟ್ಟತೈತಿ, ಅದ್ರ ಸಾಮರ್ಥ್ಯ ಏನು, ಮತ್ತು ಕರೆಂಟ್ ಯಾವ ರೀತಿ ಬರ್ತೈತಿ, ಅದೆಲ್ಲ ಗೊತ್ತಾಗ್ತೈತಿ ರೀ. ಈಗಿನ ಇವ್ರು ಎಂಥವೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳಿದಂಗೆ ಹೇಳ್ತಾರೆ ರೀ, ಹೆಂಗೆ ಕೇಳ್ತಾರೆ, ಇದು ಹೆಂಗೆ ಆಗಕ್ಕೆ ಸಾಧ್ಯತೆ ಅಂತ ನಾ ಕೇಳೋದು. ಕೊನೆಯದಾಗಿ ದೇಶ ಮತ್ತು ಧರ್ಮ ಅಂತಕ್ಕಂಥ ಕೆಲವೊಂದು ವಿಷಯ ಬಂದಾಗ ಈಗಿನ ಪ್ರಸ್ತುತ ಶಾಸಕರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ? ನಾವೊಬ್ಬ ನಾಸ್ತಿಕ ಅನ್ನೋದು ನನಗೆ ಅಷ್ಟು ಗೊತ್ತಿರಾಕ್ಬೇಕು ರೀ. ಹೊರಗಿನ ಸೋಷಿಯಲ್ದವ್ರಿಗೆ ಹೊರಗಿನ ಮಂದಿಗೆ ಹೇಳಿಸ್ಕೊಡ್ಬಾರ್ದು ಅದನ್ನು. ಹಾಂ, ನನ್ನ ವೈಯಕ್ತಿಕ ಅದು, ನನ್ನ ನಾಸ್ತಿಕನ ನಾ ಅದನ್ನಪ್ಪ, ನಾನು ನಂಬೋದಿಲ್ಲ. ಅದನ್ನು ನನಗಟ್ಟ ನನ್ನ ಒಳಗೆ ಅಟ್ಟ ಇಟ್ಕೋಬೇಕು. ಮಂದಿಗೆ ಸೋಷಿಯಲ್ ಮೀಡಿಯಾದಾಗ ಮಂದಿಗೆ ಇದನ್ನು ಒಬ್ಬ ಜನಪರ ಶಾಸಕ ಆಗಿ ಅವ್ರು ಇಂಥದ್ದೆಲ್ಲ ಮಂದಿ ತಲೆ ಕೊಡಬಾರ್ದು ಅನ್ನೋ ಉದ್ದೇಶ ನಮ್ಮದು.